ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 147. ಆಗ ಎಲಿಯನು ಪ್ರಪಂಚವನ್ನು ಪರಿವರ್ತಿಸಿ ಪುನಃ ಸ್ಥಾಪಿಸುವುದು ವಿಫಲವಾದಂತೆಯೇ ಯೋಹಾನನು ಇಸ್ರೇಲರನ್ನು ಪರಿವರ್ತಿಸಲು ವಿಫಲವಾದುದರ ಮುಂಗಾಣುವಿಕೆಯಾಗಿದೆ ಎಂದು ಕಂಡುಬರುವುದು. ಪರಂತು ಅದು ಅದೇ ಎಲಿಯನ ವರ್ಗವು ಮಹಿಮೆ ಮತ್ತು ಶಕ್ತಿಯನ್ನು ಹೊಂದಿಕೊಂಡು ಪೂರ್ವದಲ್ಲಿಯೇ ಪರಿಶುದ್ಧ ಪ್ರವಾದಿಗಳು ವಾಗ್ದಾನ ಮಾಡಿದಂತೆ ಸಹಸ್ರಮಾನದ ಯುಗದಲ್ಲಿ ಪ್ರಪಂಚಕ್ಕೆ ಬೋಧಿಸಿ ಎಲ್ಲವನ್ನು ಪುನಃವಶಪಡಿಸುವುದು. ಅಪೊಸ್ತಲರ ಕೃತ್ಯಗಳು 3:19-21 ಹೆಸರು ಮತ್ತು ಹೋಲಿಕೆಯಿಂದ ಮಾತ್ರವೇ ಎಲಿಯನ ನಮೂನೆಯು ನಮ್ಮ ಭೂಲೋಕದ ಜೀವನ ಕ್ರಮವು ವಿರಾಮಿಸುವುದು. ಇದೊಂದಿಗೆ ಸಾಮರಸ್ಯವಾಗಿ ಏಸುವಿನ ಶಿಷ್ಯರು ಏಸುವಿಗೆ ಎಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ಎಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು, ಮತ್ತಾಯ 17:10-11 ಎಂದು ಉತ್ತರಿಸುತ್ತಾನೆ. ನಮ್ಮ ಕರ್ತನ ಈ ಉತ್ತರವು ಎಲಿಯನು ಒಬ್ಬ ಛಾಯೆಯಾಗಿ ಮತ್ತು ಯೋಹಾನನು ಆತನ ಮುಂದುವರಿಕೆ ಮತ್ತು ಅದೇ ಸಮಯದಲ್ಲಿ ನೆರವೇರಿಕೆಯ ಛಾಯೆ ಮುಂತಾದ ಸಂಪೂರ್ಣವಾದ ವಿವರಣೆಯನ್ನು ನೀಡಲು ಪ್ರಯತ್ನಿಸುವುದಿಲ್ಲ. ಇವುಗಳನ್ನು ಆ ಶಿಷ್ಯರು ಅರ್ಥ ಮಾಡಿಕೊಳ್ಳಲು ಸಿದ್ಧರಿರಲಿಲ್ಲ ಮತ್ತು ಅದಕ್ಕೆ ಅದು ಸೂಕ್ತ ಸಮಯವೂ ಆಗಿರಲಿಲ್ಲ. ಆದ ಕಾರಣ ಯೋಹಾನನ ವಿಫಲತೆಗಳನ್ನು ಪ್ರವಾದನೆಯ ಭಾಗಶಃ ನೆರವೇರಿಕೆ ಎಂದು ಸೂಚಿಸುವಾಗ ಏಸು ಎಲ್ಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ಸರಿ ಮಾಡುವನು ಎಂಬ ಮಾತುಗಳನ್ನು ಕೂಡಿಸುತ್ತಾನೆ. ಹೆಚ್ಚಳವಾಗಿ ಆತನ ಮನಸ್ಸಿನಲ್ಲಿ ಬರುವ ಯುಗದಲ್ಲಿ ನಿನ್ನ ಮಹಿಮಾಯುತ ಕಾರ್ಯವನ್ನು ಕುರಿತಾಗಿದ್ದು ಸುವಾರ್ಥಗದಲ್ಲಿ ಆಲಿಸಿ ಪರೀಕ್ಷಿಸಿರುವ ಆತನ ಮಹಿಮಾಯುತ ಶರೀರದೊಡನೆ ಆಳುವವರ ಬಗ್ಗೆ ಯೋಚಿಸಿದರು. ಆತನು ಪರದೆಯ ಆಚೆಯ ಸಹಸ್ರಮಾನವನ್ನು ಮತ್ತು ಎಲಿಯ ವರ್ಗವು ಶಕ್ತಿ ಮತ್ತು ಮಹಾ ಮಹಿಮೆಯೊಡನೆ ಬೆಂಕಿಯ ರಥದಲ್ಲಿ ಹಿಡಿದಿರುವುದನ್ನು ಆತ್ಮಿಕ ಉನ್ನತಿಯನ್ನು ಎದುರು ನೋಡುತ್ತಿದ್ದನಾಗಿದ್ದನು. ಸಭೆಯನ್ನು ಮಾತ್ರವೇ ಉಲ್ಲೇಖಿಸುವಾಗ ಕರ್ತನು ಶಿರಸ್ಸು ಆದ ಮದಲಿಂಗನಿಂದ ಪ್ರತ್ಯೇಕಗೊಂಡ ವಿಭಿನ್ನಳಾದ ವರ್ವ ಸ್ತ್ರೀ ಚಿತ್ರಣವನ್ನು ಉಪಯೋಗಿಸಲಾಗಿದೆ. ಆಕೆಯು ನಿಚ್ಚಳಗೊಂಡು ಕನ್ಯೆಯಾಗಿದ್ದಾಳೆ. ಆದರೆ ಈ ಪ್ರಕರಣದಲ್ಲಿ ಒಬ್ಬ ಮಾನವ ಎಲಿಯನ ವಿಷಯದಲ್ಲಿ ಈ ಚಿತ್ರಣವನ್ನು ಉಪಯೋಗಿಸಲಾಗಿದೆ, ಯಾಕೆಂದರೆ ಮುಂದಾಗಿ ಚಿತ್ರಿಸಲ್ಪಟ್ಟಿರುವ ಕಾರ್ಯವು ಕ್ರಿಸ್ತನಿಂದ ಪ್ರತ್ಯೇಕಗೊಂಡ ಸಭೆಯ ಕಾರ್ಯವಲ್ಲ, ಆದರೆ ಇಬ್ಬರದು ಒಂದೇ ಕಾರ್ಯವಾಗಿದೆ. ನಮ್ಮ ಕರ್ತನಾದ ಕ್ರಿಸ್ತನು ಶರೀರಧಾರಿಯಾಗಿದ್ದಾಗ ಸಭೆಯ ಶಿರಸ್ಸು ಮತ್ತು ಮುಂದೂತನು ಆಗಿದ್ದನು. ಎಲಿಯ ಹೆಡ್ ಅಂಡ್ ಫಾರ್ಮ್ಯಾನ್. ಆ ಸತ್ಯದಂತೆಯೇ ವಿಜಯಶಾಲಿ ಸಭೆಯ ಶಿರಸ್ಸು ಕ್ರಿಸ್ತನು ತಲೆ ಮತ್ತು ಸಭೆಯ ಶರೀರ. ಮನುಷ್ಯನನ್ನು ಚಿತ್ರದಂತೆ ಉಪಯೋಗಿಸಿರುವ ಮತ್ತು ಸಂದರ್ಭಗಳೆಂದರೆ ಕ್ರಿಸ್ತನಾದ ಯೇಸುವಿನ ಮತ್ತು ಆತನ ದೇಹವಾದ ಸಭೆಯ ಜಂಟಿ ಕಾರ್ಯವು ಮುಂಗುರುತವಾಗಿ ತೋರುವಾಗ ಅಸಂಖ್ಯವಾಗಿದೆ. ಉದಾಹರಣೆಗೆ ಆರೋನ ಮತ್ತು ಮಹಾಯಾಜಕನ ಉದ್ಯೋಗದಲ್ಲಿದ್ದ ಆತನ ಎಲ್ಲ ಉತ್ತರಾಧಿಕಾರಿಗಳು ಕರ್ತನನ್ನು ಮತ್ತು ಆತನ ದೇಹದ ಅಂಗಗಳನ್ನು ಪ್ರತಿನಿಧಿಸುವ ಉಪ ಯಾಜಕರನ್ನು ಪ್ರತಿಸುವವರಾಗಿದ್ದರು. ಮೆಲ್ಕಿಜೆದೆಕನು ಅದೇ ರೀತಿಯಲ್ಲಿ ಮಹಿಮೆಯ ಪೂರ್ಣ ಶರೀರವನ್ನು ಪ್ರತಿನಿಧಿಸಿದನು. ಹಾಗೆ ಮೋಶೆಯು ದಾವಿದ ಮತ್ತು ಸೊಲೋಮೋನರು. ಹೀಗಾಗಿ ಎಲಿಯನನ್ನು ಕ್ರಿಸ್ತನು ಮತ್ತು ಆತನ ಸಭೆಯ ಸಂಯುಕ್ತ ಕಾರ್ಯದಲ್ಲಿ ಒಂದು ಚಿತ್ರಣವನ್ನಾಗಿ ಉಪಯೋಗಿಸುವುದು ಪರಿಶುದ್ಧ ಗ್ರಂಥದ ಉಪಯೋಗದಲ್ಲಿ ಸಾಮರಸ್ಯವುಳ್ಳದಾಗಿದೆ. ಎಲಿಯನ್ನು ಪ್ರತಿನಿಧಿಸುವ ವರ್ಗದ ದೃಷ್ಟಿಯಲ್ಲಿ ನಮ್ಮ ಕರ್ತನು ಪ್ರಕಾಶ ರೂಪ ಧರಿಸಿದ ಆ ಬೆಟ್ಟದಲ್ಲಿನ ದರ್ಶನದಲ್ಲಿ 3 ಶಿಷ್ಯರುಗಳನ್ನು ತೋರಿಸುವುದು ಎಷ್ಟೋ ಪ್ರಭಾವಯುತವಾದ. ಮತ್ತಾಯ 17:1-9 ವಾಕ್ಚತುರ್ಯತೆಯಿಂದ ಕೂಡಿದೆ. ಅದು ಬರಲಿರುವ ರಾಜ್ಯದ ದರ್ಶನವಾಗಿದೆ ಎಂದು ಪೇತ್ರನು ಹೇಳಿದ್ದಾನೆ. 2 ಪೇತ್ರ 1:16-18 ಏಸು ಪ್ರಕಾಶ ರೂಪ ಹೊಂದಿದ್ದು ಅದರ ಕಣ್ಣು ಮುಂದೆ ಹೊರಸೂಸುವುದಾಗಿರುವಾಗ ಮೋಶೆಯ ಚಿತ್ರಣವು ಮೋಶೆಯ ಧರ್ಮಶಾಸ್ತ್ರ ಅಥವಾ ಅಜ್ಞಾ ನಿಯಮಗಳು ಮತ್ತು ನಿಯಮ ಎಲಿಯನ ಚಿತ್ರಣವು ಸುವಾರ್ತೆ ಅಥವಾ ಕ್ರೈಸ್ತ ಆಜ್ಞಾವಿಧಿಗಳನ್ನು ಪ್ರತಿನಿಧಿಸುವುದಾಗಿತ್ತು. 2 ದೈವ ಸಂಕಲ್ಪಗಳು ಕ್ರಿಸ್ತನ ಶ್ರಮೆಯ ಬಗ್ಗೆ ಮತ್ತು ಅದನ್ನು ಅನುಸರಿಸಿದ ಮಹಿಮೆ ಬಗ್ಗೆ ಎದುರು ನೋಡುವುದಾಗಿದ್ದು ಆ ಬಗ್ಗೆಯೇ ಮಾತನಾಡುವುದಾಗಿತ್ತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.